ಸಾಮಾನ್ಯವಾಗಿ ಒಂದು ಕೋಳಿ 2-3 ತಿಂಗಳಿಗೊಮ್ಮೆ 10 ರಿಂದ 15 ಮೊಟ್ಟೆ ಇಡೋದನ್ನ ನೋಡಿದೀವಿ ಆದರೆ ಇಲ್ಲೊಂದು ಕೋಳಿ ಇಡೀ ವರ್ಷ ದಿನಕ್ಕೊಂದು ಮೊಟ್ಟೆ ಇಡುತ್ತಂತೆ ಆಶ್ಚರ್ಯವಾದರೂ ಇದು ಸತ್ಯ ಹಾಗಾದ್ರೆ ಯಾವುದು ಆ ಸ್ಪೆಷಲ್ ಕೋಳಿ ಅಂತೀರಾ ನಾವು ತೋರಿಸ್ತೀವಿ ಈ ವಿಡಿಯೋ ನೋಡಿ ಹೀಗೆ ದಷ್ಟಪುಷ್ಟವಾಗಿ ಕಾಣ್ತಾ ಇರೋ ಇವೆಲ್ಲ ನಾಟಿ ಕೋಳಿ ಅಂತ ಅನ್ಕೋಬೇಡಿ ಬದಲಾಗಿ ಇವೆಲ್ಲ ಒಂದು ಸ್ಪೆಷಲ್ ತಳಿಯ ಕೋಳಿಗಳು ಇವಕ್ಕೆ ವರ್ಷವಿಡೀ ಮೊಟ್ಟೆ ಇಡುವಂತಹ ಕೆಪಾಸಿಟಿ ಇದೆ ಹೌದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಈ ಯುವಕ ನರಸಿಂಹರೆಡ್ಡಿ ಸದ್ಯ ಈ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ಅಲ್ಲದೆ ಭರ್ಜರಿ ಲಾಭ ಗಳಿಸ್ತಾ ಇದ್ದಾರೆ ನಾಟಿ ಕೋಳಿಯಲ್ಲಿರುವಷ್ಟೇ ಪ್ರೋಟೀನ್ ಅಂಶವನ್ನ ಈ ಕೋಳಿಗಳು ಹೊಂದಿದ್ದು ತಿನ್ನೋದಕ್ಕೂ ಟೇಸ್ಟಿ ಆಗಿರುತ್ತೆ ಅಂದ ಹಾಗೆ ಈ ವಿಶಿಷ್ಟ ಕೋಳಿ ತಳಿಯ ಹೆಸರು VV380 ಅಂತ ಸಣ್ಣ ಮರಿ ಇರುವಾಗಲೇ ಒಂದು ಇಂಜೆಕ್ಷನ್ ನೀಡಿದ್ರೆ ಸಾಕು ಇದು ಹುಂಜದ ಸಹಾಯವೂ ಇಲ್ಲದೆ ತನ್ನಿಂತಾನೇ ಮೊಟ್ಟೆ ಇಡುತ್ತೆ ಕೇರಳ ಮೂಲದ ತಳಿಯಾಗಿರೋ ಈ ಕೋಳಿ ವರ್ಷವಿಡೀ ಮೊಟ್ಟೆ ಇಡುತ್ತೆ ಹೀಗೆ 380 ದಿನಗಳು ಸತತವಾಗಿ ಮೊಟ್ಟೆ ಇಡೋ ಸ್ಪೆಷಾಲಿಟಿ ಹೊಂದಿದೆ ಇನ್ನು ನರಸಿಂಹರೆಡ್ಡಿ ಸದ್ಯ 1 ಎಕರೆ ಜಾಗದಲ್ಲಿ ಸಣ್ಣದೊಂದು ಶೆಡ್ ನಿರ್ಮಿಸಿಕೊಂಡು ಇಲ್ಲಿ 300 ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಹೀಗಾಗಿ ಪ್ರತಿದಿನ 300 ಮೊಟ್ಟೆಗಳ ಉತ್ಪಾದನೆ ಆಗ್ತಾ ಇದೆ ಇದರಿಂದ ಒಂದೇ ದಿನಕ್ಕೆ 2000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ ನರಸಿಂಹರೆಡ್ಡಿ ಇದರಲ್ಲಿ ಬಂದ್ಬಿಟ್ಟು ಈ ಕೋಳಿ ಬಂದ್ಬಿಟ್ಟು BV83 ಅಂತ ಹೇಳಿ ವರ್ಷವಿಡೀ ಮೊಟ್ಟೆ ಇಡೋ ಕೋಳಿ ಸರ್ ಅದು 380 ಮೊಟ್ಟೆ ಇಡುತ್ತೆ ಸರ್ ವರ್ಷಕ್ಕೆ ಅದು ಅದ್ರ ಬಂದ್ಬಿಟ್ಟು ಆದಾಯ ಡೈಲಿ ನಮಗೆ ಈಗಿನ ಆದಾಯ ಇವತ್ತಿನ ಆದಾಯ ಅಂದರೆ 1000 ರೂಪಾಯಿ ಹತ್ರ ನಾನು ದುಡಿತಾ ಇದ್ದೀನಿ ಸರ್ ಎಲ್ಲ ಖರ್ಚು ತೆಗೆದುಬಿಟ್ಟು ಇದ್ರೆ 200 ಕೋಳಿಯಲ್ಲಿ 150 ಮೊಟ್ಟೆ ನನಗೆ ಬರ್ತಾ ಇದೆ 1000 ರೂಪಾಯಿ 500 ರೂಪಾಯಿ ಖರ್ಚಾಗ್ತಾ ಇದೆ 1000 ರೂಪಾಯಿ ನನಗೆ ಉಳಿತಾ ಇದೆ ಆದಾಯ ಒಳ್ಳೆಯ ಆದಾಯದಿಂದ ಮಾಡ್ತಾ ಇದ್ದೀನಿ ಒಳ್ಳೆಯ ಬಿಸ್ನೆಸ್ ಅಂತ ನಾನು ಹೇಳ್ಬೋದು ಗ್ರಾಹಕರಿಗೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ ಮೊಟ್ಟೆ ಮೇಲೆ ಮೊಟ್ಟೆನೂ ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾನು ಹೇಳ್ತೀನಿ ಸರ್ ಇದರಲ್ಲಿ ಸರ್ ಇದು ಇದರಲ್ಲಿ ಒಳ್ಳೆ ಆದಾಯ ಐತೆ ಒಳ್ಳೆ ಬಿಸ್ನೆಸ್ ಐತೆ ನಾವು ಇದರಲ್ಲಿ ಮತ್ತೆ ಇದರಲ್ಲಿ ಏನೋ ಸರ್ ಇದರಲ್ಲಿ ಭಾಳ ಉತ್ತೇಜ ಅಂದರೆ ರೋಗ ಜಾಸ್ತಿ ಭಾಳ ಕಡಿಮೆ ಸರ್ ಇವು ಬೇರೆ ಕೋಳಿನ ಹೋಲಿಸಿದ್ರೆ ರೋಗ ಭಾಳ ಕಡಿಮೆ ಸರ್ BV380 ಅಂತ ಹೇಳ್ತಾರೆ ಸರ್ ಇದ್ರ ತಳಿ ಭಾಳ ರೋಗ ಭಾಳ ಕಡಿಮೆ ಇದರಿಂದ ಏನೇ ರೋಗ ಬಂದರೂ ನಮ್ಮ ಹತ್ರ ಬೆಳೆಯಂಥದ್ದು ಅಲ್ಲ ಬೆಳ್ಳುಳ್ಳಿ ಅದನ್ನು ಪೇಸ್ಟ್ ಮಾಡಿ ನೀರಲ್ಲಿ ಹಾಕಿಬಿಟ್ರೆ ಅದು ರೋಗ ರುಜನೆ ಆಗಿಬಿಡುತ್ತೆ ಸರ್ ಅದರಿಂದ ಯಾವ ಮೆಡಿಸಿನನ್ನು ಯೂಸ್ ಮಾಡೋಂಗಿಲ್ಲ ನಾವು ಅದರಿಂದ ನಮ್ಗೆ ಭಾಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್ ಮಾನ್ವಿ ತಾಲೂಕಿನ ನರಸಿಂಹರೆಡ್ಡಿ ಅನ್ನೋರನ್ನ ಕೋಳಿಗಳನ್ನು ಸಾಕಿ BV380 ಅಂತೇಳಿ ಅದೇನು ಮಾಡ್ತಾ ಇದ್ದಾರಲ್ಲ ಅದು 200 ಕೋಳಿಗಳನ್ನು ಸಾಕಿದರೆ 150 ಮೊಟ್ಟೆಗಳು ದಿನಾಲು ಇಡ್ತಾವೆ ಅದಕ್ಕೆ ಉಂಜದ ಅವಶ್ಯಕತೆ ಇಲ್ಲ ಅಂತ ಅದು ಆರ್ಗಾನಿಕ್ ಫುಡ್ಗಳು ಅದು ತತ್ತಿ ಕೂಡ ಭಾಳ ಆರ್ಗ್ಯಾನಿಕ್ ಇದೆ ಭಾಳ ಪೌಷ್ಟಿಕ ಅಂಶ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ರೀತಿಯಿಂದ ಒಳ್ಳೆಯದು ಯಾಕಂದರೆ ರೈತರು ಈಗ ಪ್ರತಿ ವರ್ಷ ಬೆಳೆಗಳನ್ನು ಬೆಳೆಸ್ತಾರೆ ಒಂದಿಲ್ಲ ಒಂದು ರೀತಿ ಪ್ರಕೃತಿ ವಿಕೋಪಕ್ಕಾಗಿರ್ಬೋದು ಅವ್ರಿಗೆ ಸರಿಯಾದ ಸಮಯಕ್ಕೆ ಹಣ ಇಲ್ಲ ಅಂತಂದರೆ ಅದಕ್ಕೆ ಔಷಧ ಸಿಂಪಡಣೆ ಮಾಡಲಾರ್ದು ಏನಾದರೂ ಈ ರೀತಿಯಿಂದ ನಷ್ಟನೇ ಅನುಭವಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ರೈತರು ಇದನ್ನು ಅಳವಡಿಸ್ಕೊಂಡ್ರೆ ಆ ಬೆಳೆ ಜೊತೆಗೆ ಇದನ್ನು ಲಾಭ ಆಗ್ತದೆ ಯಾಕಂದರೆ 3-4 ತಿಂಗಳು ಬೆಳೆ ಬರುವ ತನಕ ತಡ ಆಗ್ತದೆ ಅಲ್ಲಿವರೆಗೂ ಇದರಿಂದ ಬರುವ ಹಣವನ್ನು ಅದು ಕಳೆ ತೆಗೆಯಕಾಗಿರ್ಬೋದು ಗೊಬ್ಬರಕ್ಕೆ ಆಗಿರ್ಬೋದು ಬೇರೆ ರೀತಿಯಿಂದ ಮಾಡಿ ಯುಟಿಲೈಸ್ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ ಆಗಿತ್ತು ಇನ್ನು ಈ BV380 ತಳಿಯ ಕೋಳಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸೋ ಮೂಲವಾಗಿದೆ ಅಲ್ಲದೆ ಅತ್ಯಂತ ಕಾಳಜಿಯಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋ ನರಸಿಂಹರೆಡ್ಡಿ ಇತರೆ ಯುವಕರಿಗೆ ಮಾದರಿಯಾಗಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ನೋಡಿದ್ರಲ್ಲ ಈ ಕೋಳಿ ಸ್ಟೋರಿನ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ವಿನುತಾ ಹವಾಲ್ದಾರ್ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ